ಕುರೇಶಿಯ ವಿಷಯದಲ್ಲಿ ನಾವು ಕುರೇಶಿಯ ಏನು ಅವನು ಅಪರಾಧ ಅವನು ಏನೋ ಮರ್ಡರ್ ಕೇಸಲ್ಲಿ ಇದ್ದ ಅದಕ್ಕೆ ನಾವು ಬೆಂಬಲಿಸ್ತಾ ಇಲ್ಲ. ನಾವು ಈಗ ಪ್ರಶ್ನೆ ಕ್ವಶನ್ ಮಾಡ್ತಾ ಇದ್ದೇವೆ, ಒಬ್ಬ ಯಾರಾದರೂ ಕೂಡ ಒಬ್ಬ ಕುರೇಶಿ ಆಗಲಿ ಇಲ್ಲದ್ರೆ ಒಬ್ಬ ರಾಮ ಆಗಲಿ ಒಬ್ಬ ಇಲ್ಲದ್ರೆ ಜಾನ್ ಆಗಲಿ ಯಾರಿಗಾದರೂ ತಾವು ಇಟ್ಕೊಂಡು ಹೋದರೆ ಈ ರೀತಿ ಅಮಾಯಕ ರೀತಿಯಲ್ಲಿ ಹೊಡಿದಾದರೆ ಏನು ಕೇಳುವರು ಇಲ್ಲ ಅಂತ ನೆನೆಸಿದ್ರ? ಇಲ್ಲ. ಇವತ್ತು ನಮ್ಮ ಸಮುದಾಯ ಎದ್ದೇಳಿದೆ, ಖಂಡಿತವಾಗಿ ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಯಾರಿಗೆ ಕೂಡ ಆಗಲಿ, ಅದೊಬ್ಬ ಮುಸಲ್ಮಾನರಿಗಲ್ಲ ಇನ್ನೊಂದು ಜನಾಂಗಕ್ಕೆ ತೊಂದರೆ ಆಗಿದ್ರು ಕೂಡ ಈ ನಮ್ಮ ಹೋರಾಟ ಖಂಡಿತವಾಗಿ ದಣಿ ಎತ್ತುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದು ಇಲ್ಲಿ ಕೊನೆ ಆಗಬೇಕು, ಈ ದೌರ್ಜನ್ಯ ಇದು ಕೊನೆ ಕುರೇಶಿಂದ ಕೊನೆ ಆಗಬೇಕು. ನಾವು ಸುಳ್ಳುಗಾರರು, ನಾವು ತಾವೆಲ್ಲ ಎಷ್ಟು ಜನ ಸೇರಿದ್ರಿ, ತಾವೆಲ್ಲ ಸುಳ್ಳುಗಾರರು. ಇಲ್ಲಿ ನಾಯಕರುಗಳಿದ್ದಾರೆ, ಆಲಿಮ್ಗಳಿದ್ದಾರೆ, ಗುರುಗಳಿದ್ದಾರೆ, ನಾವೆಲ್ಲ ಸುಳ್ಳುಗಾರರು. ಯಾಕೆಂದ್ರೆ ನಾವು ಸುಳ್ಳು ಹೇಳ್ತೇವೆ, ಕುರೇಶಿಗೆ ಏನಾಗಲಿಲ್ಲ ಸ್ವಾಮಿ. ನಾವು ಯಾವತ್ತು ಮುಸಲ್ಮಾನರು ಸುಳ್ಳು ಹೇಳಲ್ಲ. ನಾವು ಯಾವುದು ಸತ್ಯ ಇದೆ ಸತ್ಯವನ್ನು ಹೇಳ್ತೇವೆ ಅದು ಬಿರುದು, ಸುಳ್ಳನ್ನು ಯಾವತ್ತು ಕೂಡ ನಾವು ಹೇಳಲ್ಲ. ಅದು ರಾಜಕಾರಣಿ ಆಲೋಚನೆ ಮಾಡಿ. ನೀವು ಇವತ್ತು ಕಮಿಷನರ್ ಆಫೀಸಲ್ಲಿ ತಾವು ಮೀಟಿಂಗ್ ಕರೆದಿರಿ, ಯಾರನ್ನು ಕರೆದಿರಿದ್ದೀರಿ? ತಮಗೆ ಬೇಕಾದವರನ್ನು ಕರೆದು ಮಸು ಸಾಹೇಬ್ರು ಹೇಳಿದರು, ಕುರೇಶಿ ಊಟ ಮಾಡ್ತಾನೆ, ನಡ್ಕೊಂಡು ಹೋಗ್ತಾ ಇದ್ದಾನೆ, ಕಾಲು ಮೇಲೆ ಕಾಲಿಟ್ಟು ಮಲಗ್ತಾ ಇದ್ದಾನೆ. ಏನು ಸ್ವಾಮಿ, ಅದೇ ಸಿಕ್ಕಿದ, ಬೇರೆ ಏನು ಸಿಗಲಿಲ್ಲ ಅವನಿಗೆ ತೋರಿಸಲಿಕ್ಕೆ. ಏನು ಕುರೇಶಿಗೆ ಮೊದಲಾಗಿ ಎಂಡ್ಲಾಕ್ ಹಾಸ್ಪಿಟಲ್ ಡಯಾಲಿಸಿಸ್ ಮಾಡುವಾಗ ಏನು ಅದು ಒಂದು ಸಿ ಸಿ ಕ್ಯಾಮರಲ್ಲಿ ಸಿಗಲಿಲ್ಲವ? ಅದರ ನಂತರ ಏನು ಮತ್ತೆ ಕ್ಯಾಂಪ್ಸಲ್ಲಿ ಅಡ್ಮಿಂಟ್ ಮಾಡುವಾಗ ರಕ್ತ ಕೊಡುವಾಗ ಏನು ಅದು ಸಿಗಲಿಲ್ಲವ? ಮತ್ತೆ ಕಾಲಡಿಯಲ್ಲಿ ಏನು ಗಾಯ ಇದೆ ಅದು ಏನು ಸಿ ಸಿ ಕ್ಯಾಮರಲ್ಲಿ ಬಂದಿಲ್ವಾ? ಏನು ಕಿಡ್ನಿ ವೈಫಲ್ಯ ಆದವರು ಏನು ನಡ್ಕೊಂಡು ಹೋಗ್ಲಿಲ್ವಾ? ಏನು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ನೀವು ಅದನ್ನು ತೋರಿಸಿಕೊಂಡು ನಮ್ಮ ಮುಖಂಡರನ್ನು ನೀವು ಸತ್ಯಾಂಶವನ್ನು ತೋರಿಸಿದ್ರಲ್ಲ, ಇದು ಯಾವ ನ್ಯಾಯ ಅಂತ ಹೇಳಿ ನಾನು ಕೇಳ್ತಾ ಇಚ್ಛೆ ಪಡ್ತಾ ಇದ್ದೆ. ನಾನು ನಮ್ಮನೆಯ ಹೋರಾಟದ ವಿಷಯದಲ್ಲಿ ಹೋಗುದಿತ್ತು, ನಾನು ಕರೆದು ಹೇಳಿದೆ ಮಾನ್ಯ ಅಶ್ವಥ್. ಇವತ್ತು ನಾವು ಯಾವುದು ಯಾರಿಗೂ ಬೈಯೋದು ಬೇಡ, ಯಾರಿಗೆ ಟೀಕೆ ಟಿಪ್ಪಣಿ ಬೇಡ. ಮುಸ್ಲಾಂ ಧರ್ಮದಲ್ಲಿ ಮುಸಲ್ಮಾನರ ಹೋರಾಟಕ್ಕೆ ನೀವು ಯಾವ ಇದ್ದ ಶಾಂತಿಯಲ್ಲಿ ಮಾಡಿ. ಇವತ್ತು ಶಾಂತಿಯ ಸಭೆ ನಡಿಬೇಕು, ಇದು ಶಾಂತಿಯಿಂದ ಹೋರಾಟ ಮಾಡಬೇಕು. ಶಾಂತಿಗೆ ಹೋರಾಟ ಮಾಡುವ ವಿಚಾರದಲ್ಲಿ ನಾವು ಹೇಳಲಿಕ್ಕೆ ಬಯಸುವುದಿಲ್ಲ. ಅದನ್ನು ನಾವು ಈಗ ವಾರ್ನಿಂಗ್ ಇಲ್ಲಿ ಕೊಡ್ತಾ ಇದ್ದೇನೆ. ತದನಂತರ ಮುಸಲ್ಮಾನರು ಒಂದು ಬಾಟ್ಲಿಯ ಒಳಗೆ ಹಾಕಿದ್ದ ಕಾರ್ಪ್ನಲ್ಲಿದ್ದಾಗೆಲ್ಲ ಆ ಕಾರ್ಪ್ ತಾವು ಹಾಕಿದಾಗ ಒಂದು ಒಟ್ಟು ಬಿದ್ದರೆ ಅದು ಏನಾದಿದ್ದು ವಿಚಾರ ಸಹ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಉಸ್ತಾದ್ಗಳಾಗಲಿ ಮೌಲ್ವಿಗಳಾಗಲಿ ಅಥವಾ ಬೇರೆಯವರಾಗಲಿ ಈ ರಾಜಕೀಯದ ವಿಚಾರದಲ್ಲಿ ಇವತ್ತು ಮೀಟಿಂಗ್ ನಡೀತಾ ಇದ್ದೇನೆ. ನಾನು ಭಾಳ ಭಾಳ ಗಮನಿಸಿ ಭಾಳ ವಿಚಾರಿಸಿ ಇವತ್ತು ನಾನು ಬಂದದ್ದು. ನಾನು ರಾಜಕೀಯದವನಾಗಿ ಅಶ್ರಫ್ ರಾಜನವರಾಗಿ ಇಲ್ಲಿ ರಾಜಕೀಯಕ್ಕೆ ಮಾಡಿದಂಥ ಈ ವೇದಿಕೆ ಅಲ್ಲ. ಈ ವೇದಿಕೆ ಯಾವುದಕ್ಕೂ ರಾಜಕೀಯಕ್ಕೆ ನಾವು ಕೊಡುವಂಥ ಆಸ್ಪದ ಇಲ್ಲ. ಸಂದರ್ಭ ಬರುವಾಗ ರಾಜಕೀಯ ಏನೆಂಬುದನ್ನು ನಮಗೆ ತೋರಿಸ್ಲಿಕ್ಕೆ ಇಲ್ಲಿ ಸೇರಿದ ನಮಗೆಲ್ಲ ಗೊತ್ತಿದೆ ಇನ್ಶಾಅಲ್ಲಾ. ಆದ್ದರಿಂದ ಇನ್ನು ಹೆಚ್ಚಿಗೆ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಇವತ್ತು ಯಾವ ವಿಚಾರದಲ್ಲಿ ನಡೀತಾ ಇದೆಯಾ, ಯಾವ ಕೊಲೆಗಳು ಹಾಕಿದೆ, ಯಾರಾಗಲಿ ಯಾರಿಗೂ ಕೊಲೆ ಆಗಲಿ ಗುಣಕ್ಕೆ ನೀವು ನ್ಯಾಯ ಮಾಡಿ, ಹೋರಾಟ ಮಾಡಿ, ನಮಗೆ ನ್ಯಾಯ ಕೊಡಿ. ಅಗರ್ಚ ಹೋರಾಟ ಮಾಡುವಾಗ ನಮ್ಮಿಂದ ತಪ್ಪನ್ನು ನಮಗೆ ತೋರಿಸಿಕೊಡಿ. ನಾವು ಅವರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಿ, ನಾವು ಟೆರರಿಸ್ಟ್ಗೆ ಮಾಡಿದಿಲ್ಲ, ಗುಂಡಾಜಿ ಮಾಡಿದಿಲ್ಲ, ರೌಡಿಜಿಯಂ ಮಾಡಿದ್ರೆ ಯಾರಿಗೆ ಸಪೋರ್ಟ್ ಮಾಡಿದ್ರು? ಈ ವೇದಿಕೆ ರೌಡಿಜಿಯಂಗೆ ನಾವು ಸಪೋರ್ಟ್ ಮಾಡುವುದಿಲ್ಲ.